ಕಳಿತ ಬಾಳೆಹಣ್ಣನ್ನು ಉಪಯೋಗಿಸಿ ದೋಸೆ ಇಡ್ಲಿ ಪಡ್ಡು ಅಂತ ಹಲವಾರು ಬಗೆಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇವತ್ತು ನಾನು ಕಳಿತ ಬಾಳೆಹಣ್ಣನ್ನು ಉಪಯೋಗಿಸಿ ರುಚಿಯಾದ ಆರೋಗ್ಯಕರವಾದ ಬಾಳೆಹಣ್ಣಿನ ಅಕ್ಕಿ ರೊಟ್ಟಿ ಮಾಡುವ ವಿಧಾನ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲು ಒಂದು ಬಾಣಲೆಗೆ 1.5 ಕಪ್ ಆಗುವಷ್ಟು ನೀರು, 1/4 ಚಮಚ ಉಪ್ಪು ಹಾಕಿ ಚೆನ್ನಾಗಿ ಕಲಕಬೇಕು. ಈಗ ಇದಕ್ಕೆ 1/2 ಚಮಚ ಜೀರಿಗೆ, 1 ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕಲಕಬೇಕು. ನೀರನ್ನು ಮಧ್ಯಮ ಉರಿಯಲ್ಲಿ ಕುದಿಲಿಕ್ಕೆ ಬಿಟ್ಟಿದ್ದೇನೆ. ಹಾಗೆಯೇ 4 ಕಳಿತ ಯಾಲಕ್ಕಿ ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೇನೆ. ಚೆನ್ನಾಗಿ ಮತ್ತೊಮ್ಮೆ ಇದನ್ನು ಕಲಕಬೇಕು. ಈಗ ಇದಕ್ಕೆ 1 ದೊಡ್ಡ ಚಮಚ ಆಗುವಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಕರಗ್ತದೆ. ನಿಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲದ ಪ್ರಮಾಣನ ಹೆಚ್ಚು ಮತ್ತು ಕಡಿಮೆ ಮಾಡ್ಕೊಳ್ಬಹುದು. ತುಂಬ ಸಿಹಿ ಬೇಡ, ಮಂದವಾಗಿ ಸಿಹಿ ಇದ್ದರೆ ಚೆನ್ನಾಗಿರ್ತದೆ ಇದು ತಿನ್ನಲಿಕ್ಕೆ. ಅಲ್ಲದೆ ಬಾಳೆಹಣ್ಣು ಕೂಡ ಸಿಹಿನ ಆ್ಯಡ್ ಮಾಡಿರ್ತದೆ ಈ ರೆಸಿಪಿಯಲ್ಲಿ. ಇದನ್ನು ಒಂದು ಕುದಿ ಬರಲಿಕ್ಕೆ ಬಿಟ್ಟು 1/2 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಕಡಿಮೆ ಆಗಿದೆ, ಹಿಟ್ಟಿನ ಅಂಶ ಜಾಸ್ತಿ ಆಗಿದೆ ಅಂತ ಅನಿಸಿದ್ರೂ ಪರವಾಗಿಲ್ಲ. ನಂತರ ನಾವು ಇದನ್ನು ಕಲಸಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಇದೆ. ಅಲ್ಲದೆ ಬಾಳೆಹಣ್ಣು ಇರೋದ್ರಿಂದ ಇದನ್ನು ಕಲಿಸ್ತಾ ಹೋದಾಗೆ ಅದರಲ್ಲಿ ತೇವಾಂಶ ಮತ್ತಿಷ್ಟು ಬಿಡ್ತದೆ. ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣೀರನ್ನು, ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿ, ಅಥವಾ ಕೈಯನ್ನು ತಣ್ಣೀರಿನಲ್ಲಿ ಅದ್ದಿ ಕೈಯನ್ನು ಒದ್ದೆ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಹೋಗಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಮೃದುವಾದ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು. ನಾವು ಹೇಗೆ ಚಪಾತಿಗೆ ಹಿಟ್ಟನ್ನು ತಯಾರು ಮಾಡ್ಕೊಳ್ತೇವೆ ಅದೇ ರೀತಿಯಲ್ಲಿ. ಎಷ್ಟು ಸಿಂಪಲ್ಲಾಗಿ ಮಾಡುವಂಥ ಈ ರೆಸಿಪಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ, ಆರೋಗ್ಯಕರವಾಗಿ ಕೂಡ ಇರ್ತದೆ. ಈ ರೀತಿ ಮೃದುವಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡ ಮೇಲೆ ಇದನ್ನು ಸಮ ಪ್ರಮಾಣದ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಒಂದು ಬಾಳೆ ಎಲೆ ಅಥವಾ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮಾಡಿರುವ ಉಂಡೆಯಿಂದ ಈ ರೀತಿ ನಾವು ರೊಟ್ಟಿನ ತಟ್ಕೊಳ್ಬೇಕು. ಈ ರೆಸಿಪಿಗೆ ನಾವು ಬಾಳೆಹಣ್ಣನ್ನು ಉಪಯೋಗಿಸುವಾಗ ಎಷ್ಟು ಕಳಿತಿರ್ತದೆ ಹಣ್ಣು ಅಷ್ಟು ಇದು ರುಚಿಯಾಗಿ ಬರ್ತದೆ, ಮತ್ತು ನಮಗೆ ರೊಟ್ಟಿ ತೊಟ್ಟದು ಕೂಡ ಸುಲಭ ಆಗ್ತದೆ. ನಾನು ಏಲಕ್ಕಿ ಬಾಳೆಹಣ್ಣು ಉಪಯೋಗಿಸಿದ್ದೇನೆ. ನೀವು ಯಾವುದೇ ವೆರೈಟಿಯ ಬಾಳೆಹಣ್ಣನ್ನು ಈ ರೆಸಿಪಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ಈ ರೀತಿ ರೊಟ್ಟಿನ ತಟ್ಟಿ ತೆಳ್ಳಗೆ ಇದನ್ನು ರೊಟ್ಟಿನ ಕಾಯಿಸ್ಕೊಳ್ಬೇಕು. ರೊಟ್ಟಿನ ಕಾಯಿಸುವಾಗ ತುಪ್ಪ ಅಥವಾ ಎಣ್ಣೆ ಯಾವುದ್ರ ಪ್ರಯೋಗವನ್ನು ಕೂಡ ಮಾಡ್ಬೋದು. ಈ ರೊಟ್ಟಿ ವಿಶೇಷತೆ ಏನಂತ ಹೇಳಿದರೆ, ಈ ರೊಟ್ಟಿನ ಮಾಡಿದ್ಮೇಲೆ ತಿನ್ನಲಿಕ್ಕೆ ಚಟ್ನಿ ಇಲ್ಲದೇ ಇದ್ರೂ ನಡೀತದೆ, ಕೇವಲ ತುಪ್ಪ ಇದ್ದರೆ ಸಾಕಾಗ್ತದೆ. ಕಾವಲಿನ ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ತುಪ್ಪ ಸವರ್ಕೊಂಡು ನಂತರ ತಟ್ಟಿರೋ ರೊಟ್ಟಿನ ಅದ್ರ ಮೇಲೆ ಹಾಕಿ ಮತ್ತೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿ ಮಧ್ಯಮ ಉರಿಯಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯೋ ತನಕ ಕಾಯಿಸ್ಕೊಳ್ಬೇಕು. ಎರಡೂ ಕಡೆ ಸರಿಯಾಗಿ ಬೆಂದಾದ ಮೇಲೆ ಬಿಸಿ ಬಿಸಿಯಾಗಿರುವಾಗಲೇ ಈ ರೊಟ್ಟಿನ ತಿಂದ್ರೇ ರುಚಿಯಾಗಿರ್ತದೆ. ನೀವು ಕೂಡ ಈ ಸುಲಭದ ರೆಸಿಪಿನ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.